ॐ श्री गणेशाय नमः ॐ श्री गुरुभ्यो नमः नमः सूर्याय चंद्राय मंगलाभुधाय च गुरुशुक्राय शनिभ्यश्च राहवे केतवे नमः नमस्ते आस्ट्रो आचार्य गुरुजी चैनल के तमगेलरिगू आदरद स्वागत ई वाहिनिय निरंतर वीक्षिसि प्रोत्साहिसि सब्सक्राइब माडिरुवंत तमगेलरिगू अनंत अनंत धन्यवाद सलिसुत नित्यराशि भविष्य कार्यक्रम के मत्तोम्मे स्वागत जनवरी 14 भानुवार नित्यराशि भविष्य मोदलिगे ई दिन तम्म हुट्टुहब्ब अथवा बर्थडे आचरिसिकोळ्ळुवंत एल्लरिगू हुट्टुहब्बद हार्दिक शुभाशयगळु ह्यापी बर्थडे अदे रीति विवाह वार्षिक महोत्सव अथवा इन्नितर शुभ समारंभगळन्नु आयोजिसुवरेगू हार्दिक शुभाशयवन्नु कोरुत्ता ಈ ದಿನದ ಪಂಚಾಂಗ ವಿಚಾರ ಜನವರಿ 14 ಭಾನುವಾರ ಶೋಭಕರ ಸಂವತ್ಸರ ದಕ್ಷಿಣಾಯನ ಜೊತೆಗೆ ಹೇಮಂತ ಋತು ಪೌಷ ಮಾಸ ಅಥವಾ ಪುಷ್ಯ ಮಾಸದ ಬಿದಿಗೆ ತಿಥಿ ಅದೇ ರೀತಿ ಈ ಧನುರ್ಮಾಸ ಅಥವಾ ಮಾರ್ಗಳಿ ಮಾಸ ಪೈರಾರ್ಧ್ಯ ತಿಂಗಳಿನ 30ನೇ ದಿನ ಅಥವಾ ಕೊನೆ ಧನುರ್ಮಾಸದ ಕೊನೆ ದಿನ ಆಗಿರುತ್ತೆ. ಇನ್ನು ಈ ದಿನದ ನಿತ್ಯ ನಕ್ಷತ್ರ ಧನಿಷ್ಠ ನಕ್ಷತ್ರ, ಈ ದಿನದ ಯೋಗ ಸಿದ್ಧಯೋಗ, ಈ ದಿನದ ಕರ್ಣ ಗರಜಯ ಕರ್ಣ, ಸೂರ್ಯ ಉದಯ ಕಾಲ ಬೆಳಿಗ್ಗೆ 6:45, ಸೂರ್ಯ ಅಸ್ತಮಾನ ಸಾಯಂಕಾಲ 6:11, ಇನ್ನು ಈ ದಿನದ ರಾಹುಕಾಲದ ಅವಧಿ ಭಾನುವಾರದ ರಾಹುಕಾಲದ ಅವಧಿ ಸಾಯಂಕಾಲ 4:45 to 6:11 ರಾಹುಕಾಲದ ಅವಧಿ ಆಗಿರುತ್ತೆ. ಈ ದಿನದ ಮಹಾನಕ್ಷತ್ರ ಉತ್ತರಾಷ್ಟ್ರ ನಕ್ಷತ್ರ 1ನೇ ಪಾದ. ಈ ದಿನ ಏರ್ಪಡುವಂತಹ ಗ್ರಹಕುಂಡಲಿ ಅನುಸಾರದ ಶುಭಯೋಗಗಳು ರಾಜಯೋಗ, ವಸುಮತಿ ಯೋಗ, ಅಮಲಾ ಯೋಗ, ಜೊತೆಗೆ ಪರಿವರ್ತನ ಯೋಗ, ತ್ರಿಗ್ರಹ ಯೋಗ ಮುಂತಾದ ಯೋಗಗಳು ಈ ದಿನ ಏರ್ಪಡುತ್ತಿವೆ. ಇನ್ನು ಈ ದಿನದ ವೈಶಿಷ್ಟ್ಯ ಏನಂದರೆ, ಈ ದಿನ ವಿಶೇಷವಾಗಿ ಈ ಭೋಗಿ ಹಬ್ಬ ಎಂಬ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅಂದರೆ ಸಂಕ್ರಾಂತಿಗೆ ಮುನ್ನ ದಿನ ಆಚರಣೆ ಮಾಡುವಂಥ ಹಬ್ಬ, ಯಾಕಂದರೆ ಸಂಕ್ರಾಂತಿಯು ನಾಳಿನ ದಿನಾಂಕಕ್ಕೆ ಬರುತ್ತದೆ. ಈ ಬಾರಿ ಜನವರಿ 14 ಜನವರಿ 15 ಸೂರ್ಯ ಸಂಕ್ರಾಂತಿ ಸಂಭವಿಸಲಿದೆ. ಹಾಗಾಗಿ ಆ ಸಂಕ್ರಾಂತಿಯ ಮುನ್ನ ದಿನ ಕೆಲವೊಂದು ಭಾಗದಲ್ಲಿ ಭೋಗಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಅಥವಾ ಸಂಕ್ರಾಂತಿಯ ಮುನ್ನ ದಿನ ಮಾಡುವಂಥ ಕೆಲವೊಂದು ಧಾರ್ಮಿಕವಾದ ಅಥವಾ ಜಾನಪದೀಯ ಆಚರಣೆಗಳನ್ನು ಈ ದಿನ ಆಚರಣೆ ಮಾಡ್ತಾರೆ. ಇನ್ನು ಇವೆಲ್ಲವೂ ಈ ದಿನದ ಪಂಚಾಂಗ ವೈಶಿಷ್ಟ್ಯಗಳನ್ನು ಗಮನಿಸ್ತಾ ಇತ್ತು. ಇನ್ನು ನಾವು ರಾಶಿ ಭವಿಷ್ಯವನ್ನು ಗಮನಿಸುವಂಥದ್ದು ಮೇಷರಾಶಿ. ಮೇಷರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ದಿನ ಆಗಿರುತ್ತೆ. ಅಲ್ಲಿ ಪಂಚಗ್ರಹಗಳ ಅನುಪರೂಪದ ಅವಕಾಶ ಇರುವಂಥದ್ದು, ಇಷ್ಟಾರ್ಥಗಳು, ಸಿದ್ಧಿ, ಲಾಭಗಳು ವೃದ್ಧಿ ಆಗುವಂಥದ್ದು, ಅನೇಕ ರೀತಿಯ ಕೊಡುಗೆಗಳು ಆಗುವಂಥದ್ದು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರಗಳು ಸಿಗುವಂಥದ್ದು, ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು, ಜೊತೆಗೆ ದೀರ್ಘಕಾಲದಿಂದ ಇದ್ದಂಥ ಯಾವುದೇ ವ್ಯಾಜ್ಯಗಳು ಅಥವಾ ಕೋರ್ಟ್ ಕಚೇರಿ ಕೇಸುಗಳು ಇತ್ಯಾದಿಗಳು ನಿಮ್ಮ ಪರವಾಗಿ ಇತ್ಯರ್ಥ ಆಗುವಂಥ ಅವಕಾಶ, ಅನಿರೀಕ್ಷಿತವಾದ ಬೆಳವಣಿಗೆಯಲ್ಲಿ ನಿಮ್ಮ ಹಲವಾರು ಕನಸುಗಳು ಈಡೇರುವಂಥ ಒಂದು ಪವಾಡ ಸದೃಶವಾದ ಬದಲಾವಣೆಗಳು ಈ ದಿನ ಕಾಣಲಿವೆ. ಹಾಗಾಗಿ ಈ ದಿನವನ್ನು ಮೇಷರಾಶಿಯವರು ಎಲ್ಲ ಸದ್ಬಳಕೆಯನ್ನು ಮಾಡಿಕೊಳ್ಳುವಂಥದ್ದು. ಈ ದಿನ ನಿಮಗೆ ವಿಶೇಷವಾಗಿ ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2, 6, 7, 8 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಆ ಬಳಿಕ ವೃಷಭ ರಾಶಿ. ವೃಷಭ ರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ದಿನ ಆಗಿರುತ್ತೆ. ಅಲ್ಲಿ ಚಂದ್ರ ಅನುಗ್ರಹ, ಇದಿರುವಂಥ ಬುಧ ಅನುಗ್ರಹ, ರಾಹುವಿನ ಬೆಂಬಲ, ಇವೆಲ್ಲವೂ ನಿಮಗೆ ಲಾಭವನ್ನು, ಐಶ್ವರ್ಯವನ್ನು, ಕೀರ್ತಿಯನ್ನು ತಂದುಕೊಂಡಿವೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಉದ್ಯೋಗ ಸ್ಥಳದಲ್ಲಿ ನಿಮಗೆ ಪ್ರಶಂಸೆ ಅಥವಾ ಪುರಸ್ಕಾರಗಳು ಸಿಗ್ಬೋದು. ಇನ್ನು ಕೆಲವರಿಗೆ ಬಹುಮಾನ, ಅವಾರ್ಡ್ಗಳು ಸಿಗುವಂಥ ಅವಕಾಶ, ಅದೇ ಬಹಳ ಕಾಲ ನಿರೀಕ್ಷಿತಿದ್ದ ಬಡ್ತಿ, ಪ್ರಮೋಷನ್ಗಳು ಇತ್ಯಾದಿ ಕೆಲವರು ಸಿಗ್ಬೋದು. ಇನ್ನು ವ್ಯಾಪಾರಸ್ಥರಿಗೆ, ಉದ್ಯೋಗಸ್ಥರಿಗೆ, ಅವರಿಗೆ ಸಹ ಅವರವರ ವ್ಯಾಪಾರ ಉದ್ಯಮದಲ್ಲಿ ಅನೇಕ ರೀತಿಯ ಲಾಭದಾಯಕವಾದ ಶುಭ ಸುದ್ದಿಗಳು ಬರುತ್ತವೆ, ಶುಭ ಸಮಾಚಾರಗಳು ಬರಲಿವೆ. ಎಲ್ಲ ಕೆಲಸ ಕಾರ್ಯಗಳು ಕೈಗೊಡಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಆಗುವಂಥದ್ದು. ಅದೇ ರೀತಿ ಎಲ್ಲ ವಿಚಾರದಲ್ಲೂ ಉತ್ತಮ ಫಲಗಳನ್ನು ವೃಷಭ ರಾಶಿಯವರು ಇದನ್ನು ನಿರೀಕ್ಷೆ ಮಾಡ್ಬೋದು. ಹಣಕಾಸು ಉತ್ತಮ ಇದೆ, ಆರೋಗ್ಯ ಉತ್ತಮ ಇರುವಂಥ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ದಿನ ಆಗಿರುತ್ತೆ. ಈ ದಿನ ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಕ್ರೇ ಅಥವಾ ಬುಧ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಸಂಖ್ಯೆಗಳು 2, 4, 5 ಸಂಖ್ಯೆಯನ್ನು ಬಳಸೋದಾಗಿದೆ. ಎಲ್ಲ ವೃಷಭ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಆ ಬಳಿಕ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ದಿನ ಸಾಮಾನ್ಯ ಫಲಗಳಂಥ ದಿನ ಆಗಿರುತ್ತೆ. ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜಬೇಕು. ಆರೋಗ್ಯ ವಿಚಾರ ಮತ್ತು ಹಣಕಾಸಿನ ಖರ್ಚಿನ ವಿಚಾರದಲ್ಲಿ ಎಚ್ಚರಿಕೆ ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ನೋವುಗಳಾಗಲಿ ಅಥವಾ ಹವಾಮಾನ ವೈಪರೀತ್ಯದಿಂದ ಏನಾದರೂ ಆರೋಗ್ಯದ ಸಮಸ್ಯೆಗಳಾಗಿ ಬರ್ಬೋದು. ಅದೇ ರೀತಿ ಹಣಕಾಸಿನ ಖರ್ಚು ತುಂಬ ವಿಪರೀತ ಆಗುವಂಥದ್ದು, ಅನೇಕ ರೀತಿಯ ಖರ್ಚುಗಳು ಒಮ್ಮೆಲೆ ಬರುವಂಥದ್ದು, ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಖರ್ಚುಗಳು, ಕೆಲವೊಮ್ಮೆ ಅನಪೇಕ್ಷಿತ ಖರ್ಚುಗಳು, ಇವೆಲ್ಲವೂ ಒಂದು ನಿಮಗೆ ಹಣಕಾಸಿನ ಕೊರತೆ ಉಂಟಾಗ್ಬೋದು. ಕೆಲವರಿಗೆ ಸಾಲ ಮಾಡುವಂಥ ಪ್ರಮೇಯ, ಜೊತೆಗೆ ನಿಮಗೆ ಬರಬೇಕಾದ ಹಣ ಸ್ವಲ್ಪ ಬಾರದೇ ಇರೋದು ಮನಸ್ಸಿಗೆ ಇನ್ನಷ್ಟು ಕಸಿವಿಸಿ ಆಗುವಂಥ ಘಟನೆಗಳು ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಹಣಕಾಸಿನ ವಿಚಾರ ಜೊತೆಗೆ ಮನಸ್ಸಿನ ಮಾತಿನ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಈ ದಿನ ನೀವು ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆಗಳು 3 ಮತ್ತು 4, 3 and 4 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಆ ಬಳಿಕ ಕಟಕರಾಶಿ. ಕಟಕರಾಶಿಗೆ ಸಾಮಾನ್ಯವಾಗಿ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ. ಅಲ್ಲಿ ಇರತಕ್ಕಂಥ ನಿಮಗೆ ಪಂಚಗ್ರಹಗಳ ಬೆಂಬಲದಾಗಿ ಯಶಸ್ಸು, ಕೀರ್ತಿ, ಲಾಭ,
ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ನೆರವು ಉತ್ತಮವಾಗುವಂಥದ್ದು, ಬಂಧು ಮಿತ್ರರ ಜೊತೆ ಉತ್ತಮ ಕಾಲಗಳಂಥದ್ದು, ಅನೇಕ ರೀತಿಯ ಕೆಲಸಗಳು ಕೈಗೊಡುವಂಥದ್ದು, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳೆಲ್ಲ ಮುನ್ನಡೆಯಾಗಿ ನಿಮಗೆ ಪರವಾಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಉದ್ಯಮ, ವ್ಯಾಪಾರ, ವೃತ್ತಿ ನಡೆಸುವ ಅವರವರ ವೃತ್ತಿ ಉದ್ಯಮದ ವ್ಯಾಪಾರದಲ್ಲಿ ಹಲವಾರು ಲಾಭದಾಯಕ ಅಂಶಗಳು ಈ ದಿನ ಕಾಣಲಿವೆ. ಹಾಗಾಗಿ ಈ ದಿನ ಅನೇಕ ಶುಭ ಫಲಗಳ ಸಿದ್ಧಿ ಇದೆ. ಅದರ ಜೊತೆಗೆ ನಿಮಗೆ ಕೆಲವೊಬ್ಬರಿಗೆ ನಿಮ್ಮ ಒಂದು ಕಿರಿಯರಲ್ಲಿ ಕಲಹ ಬರುವುದು, ನಿಮ್ಮ ಮನೆ ಸದಸ್ಯರಲ್ಲಿ ಕಲಹ ಬರುವುದು, ಅಥವಾ ನಿಮ್ಮದೇ ಮಕ್ಕಳಲ್ಲಿ ಮಾತಿನ ಭಿನ್ನಾಭಿಪ್ರಾಯಗಳು ಕಲಹಗಳು ಬರ್ಬೋದು. ಅದೇ ರೀತಿ ಆರೋಗ್ಯದಲ್ಲಿ ನಿಮಗೆ ಈಗಾಗಲೇ ಇದ್ದಂಥ ಬಿ ಪಿ, ಶುಗರ್, ಅಸ್ತಮ ಅಥವಾ ಆರ್ಥರೈಟಿಸ್ ಮುಂತಾದ ಸಮಸ್ಯೆಗಳು ಈ ದಿನದ ಮಟ್ಟಿಗೆ ಸ್ವಲ್ಪ ಹೆಚ್ಚು ನೋವು ತೊಂದರೆಗಳು ಕಾಡಬಹುದಾಗಿದೆ. ಹಾಗಾಗಿ ಆರೋಗ್ಯದ ಕಡೆ ಗಮನಬೇಕು, ಮಾತು ನಡವಳಿಕೆ ಬಗ್ಗೆ ತುಂಬ ಗಮನಬೇಕು. ಈ ಥರ ವಿಚಾರಗಳು ನಿಮಗೆ ಉತ್ತಮವಾದ ಫಲಗಳನ್ನು ನೀಡಲಿವೆ. ಈ ದಿನ ಕಟಕ ರಾಶಿ ಪಡಿಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1, 5, 6, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ದಿನ ಪಂಚಗ್ರಹಗಳ ಕೃಪೆಯಿಂದ ಶುಭದಾಯಕ ಆಗಲಿ. ಮುಂದೆ ಶಿವರಾಶಿ. ಶಿವರಾಶಿಗೆ ಇದನ್ನು ಉತ್ತಮ ಫಲದ ನಿರೀಕ್ಷೆ ಇರುತ್ತೆ. ಇಷ್ಟಾರು ಸಿದ್ಧಿ, ಲಾಭಗಳ ವೃದ್ಧಿ ಇದೆ. ನೀವು ಮಾಡುವಂಥ ವೃತ್ತಿ ಉದ್ಯಮದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ತರುವಂಥ ಅವಕಾಶ. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ಕೆಲಸ ಕಾರ್ಯಗಳಿಗೆ ಬೇಗನೆ ಆಗುವಂಥದ್ದು, ದಾಖಲೆ ಪತ್ರ, ಸರ್ಕಾರದ ವಿಚಾರಗಳಿಗೆ ಬಂದು ಕೈ ಸೇರುವಂಥದ್ದು ಮುಂತಾದ ಅನೇಕ ಶುಭ ಫಲಗಳ ನಿರೀಕ್ಷೆ ಈ ದಿನ ಶಿವರಾಶಿಯವರಿಗಿರುತ್ತೆ. ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಮಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯದಿಂದ ಕೆಲಸ ಕಾರ್ಯಗಳು ಆಗಲಿವೆ. ಇನ್ನು ವಿದ್ಯಾರ್ಥಿಗಳು ಮತ್ತು ವಿದ್ಯಾಭ್ಯಾಸ ನಡೆಸಿದಂಥ ವಿದ್ಯಾರ್ಥಿ ಬೃಂದದವರು, ಅವರಿಗೆ ಸಹ ವಿದ್ಯೆಯಲ್ಲಿ ಪ್ರಗತಿ ಇದೆ, ಶಿಕ್ಷಣದಲ್ಲಿ ಉನ್ನತಿ ಇದೆ. ಕೆಲವರಿಗೆ ಬಹುಮಾನ, ಪ್ರಶಸ್ತಿಗಳು ಸಿಗುವಂಥ ಅವಕಾಶ ಈ ದಿನ ಕಂಡುಬಂದಿದೆ. ಹಾಗಾಗಿ ಶಿವರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಶಿವರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಆ ಬಳಿಕ ಕನ್ಯಾರಾಶಿ. ಕನ್ಯಾರಾಶಿಗೆ ಈ ದಿನ ಶುಭ ಲಾಭ ಕೊಡುವಂಥ ಶುಭ ದಿನ ಆಗಿರುತ್ತೆ. ಇಷ್ಟ ಸಿದ್ಧಿ, ಲಾಭ ವೃದ್ಧಿ, ಅನೇಕ ರೀತಿಯ ಬಾಂಧವ್ಯಗಳು ಈಗ ಉತ್ತಮಗೊಳ್ಳುವಂಥದ್ದು, ದೂರದ ಬಂಧುಗಳಿಂದ ಏನಾದರೂ ಕೊಡಿಕೊಳ್ಳುವಂಥದ್ದು ಅಥವಾ ಬಂಧುಗಳ ಮೂಲಕ ನಿಮಗೆ ಏನಾದರೂ ಭವಿಷ್ಯದ ಯೋಜನೆಗೆ ಸಹಾಯಕವಾಗುವಂಥದ್ದು. ಹಣಕಾಸಿನ ನೆರವು ಉತ್ತಮವಿದೆ. ಆರೋಗ್ಯ ವಿಚಾರ ಉತ್ತಮವಿದೆ. ಜೊತೆಗೆ ನಿಮ್ಮ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅನೇಕ ಅವಕಾಶಗಳು ಇದರ ಸಿದ್ಧಿವೆ. ಇನ್ನು ವಿದ್ಯಾರ್ಥಿ ವೃಂದದವರಿಗೆ, ಗೃಹಿಣಿಯರು, ಮಹಿಳೆಯರಿಗೆ ಸಹ ನೆಮ್ಮದಿಯ ದಿನ ಆಗಿರುತ್ತೆ. ಈ ದಿನ ಕನ್ಯಾರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸ್ಕೊಳ್ಳಿ. ಅದೇ ರೀತಿ ಈ ದಿನ ನಿಮಗೆ ಕೆಲವೊಂದು ಆಕಸ್ಮಿಕ ಧನಲಾಭ ಯೋಗ, ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಅನೇಕ ವಿಚಾರಗಳು ಸಿದ್ಧಿಸಿದಳಿವೆ. ಶಿವರಾಶಿಯವರಿಗೆ ಇನ್ನು ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇವಾದ್ರಲ್ಲಿ ಸಹ ಮುನ್ನಡೆ ಇರುತ್ತೆ ಶಿವರಾಶಿಯವರಿಗೆ. ಇನ್ನು ಇವೆಲ್ಲ ನಿಮಗೆ ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2, 3, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಶಿವರಾಶಿಯವರಿಗೆ ದಿನ ಶುಭದಾಯಕ ಆಗಲಿ. ಆ ಬಳಿಕ ಕನ್ಯಾರಾಶಿ. ಕನ್ಯಾರಾಶಿಗೆ ಈ ದಿನ ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಗಲಿದೆ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಮುನ್ನಡೆಯಿದೆ. ಇನ್ನು ಹಲವಾರು ದಿನಗಳಿಂದ ಕಾಯ್ತಾ ಇದ್ದ ಕನಸುಗಳನ್ನು ಗೋಲಿ ಸೇರುವಂಥ ಅವಕಾಶ. ಜೊತೆಗೆ ಸರ್ಕಾರದಿಂದ ಅಥವಾ ಇನ್ನಿತರ ಯೋಜನಾ ವಿಚಾರಗಳಿಂದ ಸಿಗಬೇಕಾದ ಹಣ, ಸಬ್ಸಿಡಿ ಇತ್ಯಾದಿಗಳನ್ನು ಸಿಗುವಂಥದ್ದು. ಉದ್ಯಮಿಗಳಿಗೆ ಉದ್ಯಮದಲ್ಲಿ ಯಶಸ್ಸು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿಯಾಗುವಂಥದ್ದು. ಅನೇಕ ರೀತಿ ಮಹಿಳೆಯರು, ಗೃಹಿಣಿಗೆ ಸಹ ಇಷ್ಟವಾದ ವಸ್ತ್ರ, ಬಣ್ಣ ಇತ್ಯಾದಿಗಳಂಥ ಅವಕಾಶ. ಪ್ರಯಾಣ ಅಥವಾ ಪ್ರವಾಸ ಮಾಡುವಂಥ ಅವಕಾಶಗಳು ಈ ದಿನ ಸಿಗಲಿವೆ. ಈ ದಿನ ಕನ್ಯಾರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 2, 6, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಆ ಬಳಿಕ ತುಲಾರಾಶಿ. ತುಲಾರಾಶಿಗೆ ಈ ದಿನ ಉತ್ತಮ ಫಲಗಳ ನಿರೀಕ್ಷೆ ಅಂತೂ ಇದೆ. ಇಷ್ಟಾರ್ಥ ಸಿದ್ಧಿ, ಲಾಭಗಳು ಆಗುವಂಥದ್ದೆಲ್ಲ ಇದೆ. ಜೊತೆಗೆ ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ ಇದೆ. ಅದರ ಜೊತೆಗೆ ಕೆಲವೊಂದು ಮುಂದೆಚ್ಚರಿಕೆ ಹೆಜ್ಜೆ ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಕಿರಿಯರಲ್ಲಿ ಕಲ ಬರುವಂಥದ್ದು, ಕಿರಿಯರಲ್ಲಿ ಮಾತಿನ ವಿರೋಧ, ನಿಮ್ಮದೇ ಮಕ್ಕಳು ನಿಮಗೆ ವಿರೋಧವನ್ನು ಮಾಡುವಂಥದ್ದು, ಅದು ಮಕ್ಕಳ ಏನಾದರೂ ಒಂದು ಅನೈತಿಕ ಚಟುವಟಿಕೆಯನ್ನು, ಇನ್ನಿತರ ಚಟುವಟಿಕೆಯನ್ನು ನಿಮಗೆ ಗಮನಕ್ಕೆ ಬಂದು ಅವರ ಜೊತೆಗೆ ವಾಗ್ವಾದಗಳಾಗುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ನಿಮ್ಮ ಎಲ್ಲ ವಿಚಾರಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಜೊತೆಗೆ ಕಿರಿಯರಲ್ಲಿ ನಿಮಗೆ ಮಾತಿನ ಚಕಮಕಿ, ಇನ್ನಿತರ ವಿರೋಧಗಳು ಬರುವಂಥದ್ದು, ಅವಮಾನಕರ ಘಟನೆಗಳಾಗುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ ಈ ದಿನ ತುಲಾರಾಶಿಯಲ್ಲಿ ಕಂಡುಬರುತ್ತೆ. ಆದರೂ ನಿಮಗೆ ಹಣಕಾಸು ವಿಚಾರ ಉತ್ತಮವಿದೆ, ಆರೋಗ್ಯ ವಿಚಾರ ಉತ್ತಮವಿದೆ, ನಿಮ್ಮ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಎಲ್ಲ ಉತ್ತಮವಾಗಿ ನಡೆಯುವಂಥ ದಿನ ಆಗಿರುತ್ತೆ. ಈ ದಿನ ನಿಮಗೆ ಅಲ್ಲಿ ಪಂಚಗ್ರಹಗಳ ಬೆಂಬಲ ಇರುತ್ತೆ. ಈ ದಿನ ಬಳಸುವಂಥ ಬಣ್ಣ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸುವುದಾಗಿದೆ. ಸಂಖ್ಯೆಗಳು 1, 3, 5, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಆ ಬಳಿಕ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ದಿನ ಸಾಮಾನ್ಯ ದಿನ ಆಗಿರುತ್ತೆ. ನಿಮ್ಮ ದೈನಂದಿನ ಚಟುವಟಿಕೆಗಳು, ವ್ಯಾಪಾರ ಇರ್ಬೋದು, ವೃತ್ತಿ ಇರ್ಬೋದು, ಉದ್ಯೋಗ ಅಥವಾ ಶಿಕ್ಷಣ ಇವೆಲ್ಲವೂ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಅದರಲ್ಲೇನು ಯಾವುದೇ ವ್ಯತ್ಯಾಸಗಳಿಲ್ಲ. ಜೊತೆಗೆ ಕೆಲವೊಬ್ಬರಿಗೆ ಆಕಸ್ಮಿಕ ಧನಲಾಭ ಆಗುವಂಥ ಅವಕಾಶ, ಇನ್ನು ಕೆಲವರಿಗೆ ದೂರದ ಬಂಧುಗಳನ್ನು ಕೊಡುಗೆಗಳು ಸಿಗುವಂಥ ಅವಕಾಶ ಇರುತ್ತೆ. ಅದರ ಜೊತೆಗೆ ನಿಮಗೆ ಈ ದಿನ ಕೆಲವೊಂದು ವಿಚಾರಕ್ಕೆ ಎಚ್ಚರಿಕೆ ಬೇಕು. ಮಾತಿನ ಚಕಮಕಿ ಮನೆಯಲ್ಲಿ ಬರುತ್ತೆ. ನಿಮ್ಮ ತಂದೆ ತಾಯಿ ಅಥವಾ ಹಿರಿಯರಲ್ಲಿ ಅಥವಾ ನಿಮ್ಮ ಕೆಲಸದ ಜಾಗದಲ್ಲಿ ನಿಮ್ಮ ಹಿರಿಯರ ಜೊತೆ ಬರ್ಬೋದು, ಅತ್ತೆ ಮಾವರ ಜೊತೆ ಅಥವಾ ಆಸೆ ಇವರ ಜೊತೆಗೆ ಸಹ ಮಾತಿನ ಚಕಮಕಿ ಬರ್ಬೋದಾಗಿದೆ. ಹಾಗಾಗಿ ವಿಶೇಷವಾಗಿ ಹಿರಿಯರಲ್ಲಿ ಮಾತಿನ ಚಕಮಕಿ ಬರುವಂಥ ವಿಚಾರಗಳಿಂದ ಈ ದಿನ ಸ್ವಲ್ಪ ಆ ವಿಚಾರಕ್ಕೆ ಎಚ್ಚರಿಕೆ ಬೇಕಾಗುತ್ತೆ. ಯಾವುದೇ ರೀತಿಯ ದುಡುಕು ನಿರ್ಧಾರದಿಂದ ತೆಗೆದುಕೊಳ್ಳೋದಾಗಲಿ ಅಥವಾ ಅಪರಿಚಿತರಲ್ಲಿ ಏನಾದರೂ ವ್ಯವಹಾರಗಳು ಮಾಡೋದಾಗಲಿ ನೀವು ಅಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ನೀವು ಬಳಸುವಂಥ ಬಣ್ಣಗಳು
ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 5, 6, 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಆ ಬಳಿಕ ಧನುಸು ರಾಶಿ. ಧನುಸು ರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ನಿರೀಕ್ಷೆ ಇದೆ. ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿಯಾಗಲಿವೆ. ಅನೇಕ ರೀತಿಯ ಕೊಡುಗೆಗಳು ಸಿಗುವಂಥದ್ದು, ಬಂಧುಗಳ ಸಹಕಾರ, ಮಿತ್ರರ ಸಹಕಾರ ಸಿಗಲಿದೆ. ದೂರ ಪ್ರಯಾಣ ಮಾಡುವಂಥ ಯೋಗ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಅವಕಾಶ, ಕೈಗಾರಿಕೆ ಇಂಡಸ್ಟ್ರಿ ನಡೆಸೋರಿಗೆ ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥದ್ದು ಅವಕಾಶ, ಸರ್ಕಾರದ ದಾಖಲೆ ಪತ್ರ ಇತ್ಯಾದಿಗಳು ಕೈ ಸೇರುವಂಥ ಅವಕಾಶ, ಈ ರೀತಿ ಅನೇಕ ಪ್ರಯೋಜನಗಳು ಈ ದಿನ ನಿಮಗೆ ಕಂಡುಬರಲಿವೆ. ಈ ದಿನ ನೀವು ವೃಶ್ಚಿಕ ರಾಶಿಯವರು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 5, 6, 7 1, 5, 6, 7 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಆ ಬಳಿಕ ಧನುಸು ರಾಶಿ. ಧನುಸು ರಾಶಿಗೆ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ. ಇಷ್ಟಾರ್ಥ ಸಿದ್ಧಿದೆ, ಲಾಭಗಳಿದೆ, ವಿದ್ಯಾರ್ಥಿಗಳಿಗೆ ಮುನ್ನಡೆಯಿದೆ. ಇನ್ನು ವ್ಯಾಪಾರ ವೃತ್ತಿ ರಂಗದಲ್ಲಿ ಸಹ ಉತ್ತಮ ಫಲ ಇದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಅವಿವಾಹಿತರಿಗೆ ವಿವಾಹಕ್ಕೆ ಪ್ರಯತ್ನ ಮಾಡಿ ವಿವಾಹದ ಒಂದು ಸಂಬಂಧಗಳು ಒಡೆದುವಂಥ ಅವಕಾಶ. ಇನ್ನು ಮಹಿಳೆಯರು, ಗೃಹಿಣಿಯರಿಗೆ ಸಹ ಇಷ್ಟವಾದ ವಸ್ತು, ವಸ್ತ್ರ ಪಡ್ಕೊಳ್ಳುವಂಥ ಅವಕಾಶ. ಈ ರೀತಿ ಅವರವರ ಕನಸುಗಳು ಏನೇನಿದೆ ಅವೆಲ್ಲವೂ ನನಸಾಗುವಂಥದ್ದು ಎಂದು ಅವಕಾಶ ಈ ದಿನ ನಿಮಗೆ ಕಂಡುಬರುತ್ತೆ. ಮಾಡುವಂಥ ಕೆಲಸ ಕಾರ್ಯಗಳಿಗೆ ಮುನ್ನಡೆ ಇರುತ್ತೆ. ಯಾವುದೇ ಪ್ರಯತ್ನಗಳಿಗೆ ಇದನ್ನು ನಿಮಗೆ ಸಫಲತೆ ಕಂಡುಬರುತ್ತೆ. ಇನ್ನು ಸ್ಪೋರ್ಟ್ಸಲ್ಲಿರುವರು, ಕ್ರೀಡಾರಂಗದಲ್ಲಿರುವ ಅಥವಾ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಲಾರಂಗದಲ್ಲಿರುವ ಸಹ ಅನೇಕ ರೀತಿಯ ಅವಕಾಶಗಳು ಬರಲಿವೆ. ಈ ದಿನ ಬಳಸುವಂಥ ಬಣ್ಣ ಧನುರಾಶಿಯವರು ಸ್ನೋ ಅಥವಾ ಮೆದ ಬಣ್ಣ, ಎಲ್ಲ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 2, 3, 6, 7 8 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಶುಭವಾಗಲಿ. ಆ ಬಳಿಕ ಮಕರ ರಾಶಿ. ಮಕರ ರಾಶಿಗೆ ಸಾಮಾನ್ಯ ದಿನ ಹೇಗಾಗುತ್ತೆ? ಈ ದಿನ ನಿಮ್ಮ ಹಣಕಾಸು ವಿಚಾರ ಎಚ್ಚರಿಕೆಬೇಕು, ಜೊತೆಗೆ ಆರೋಗ್ಯದ ಬಗ್ಗೆ ಸಹ ಕಾಳಜಿ ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಅಲರ್ಜಿಗಳು, ನೋವುಗಳು ಬರ್ಬೋದು. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಆತಂಕವಾಗುವ, ಭಯವಾಗುವಂಥ ಘಟನೆ ಇರ್ಬೋದು. ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿಯ ಕೊರತೆ ಆಗುವಂಥದ್ದು, ಮನಸ್ಸಿನಲ್ಲಿ ಅನೇಕ ರೀತಿಯ ದುಗುಡಗಳು, ಭಯಗಳು ಆವರಣ ಆಗುವಂಥದ್ದು, ಈ ರೀತಿ ಕೆಲವು ಬದಲಾವಣೆಗಳು ಆಗುವುದಾಗಿದೆ. ಜೊತೆಗೆ ಈ ಸರ್ಕಾರದ ಯಾವುದೇ ಒಂದು ಇಲಾಖೆಗಳಿಂದ ನಿಮಗೆ ಪೆನಾಲ್ಟಿ, ನೋಟಿಸ್ ಅಥವಾ ದಂಡನೆಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ವಿಚಾರಗಳಲ್ಲಿ ನಿಮ್ಮ ಮನೋನಿಯಂತ್ರಣವನ್ನು ಮಾಡಿಕೊಳ್ಳಬೇಕಾಗುತ್ತೆ. ಅದರ ಹೊರತು ನಿಮ್ಮ ಆರೋಗ್ಯ ಮತ್ತು ಹಣಕಾಸು ವಿಚಾರ ಯಾವುದೇ ತೊಂದರೆಗಳನ್ನು ಇರುವುದಿಲ್ಲ. ಈ ದಿನ ಬಳಸುವಂಥ ಬಣ್ಣ ಮಕರ ರಾಶಿಯವರು ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 4 ಮತ್ತು 6 4 ಆ್ಯಂಡ್ 6 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ದಿನ ಉದಾಕಾಗಲಿ. ಆ ಬಳಿಕ ಕುಂಭರಾಶಿ. ಕುಂಭರಾಶಿಗೆ ಆರೋಗ್ಯ, ಆಶಕೀರ್ತಿ, ಜಯಲಾಭದ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅವಕಾಶ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ನಿಮಗೆ ಬರಾಗುವಂಥದ್ದು, ಬಂಧು ಮಿತ್ರಗಳ ಸಹಕಾರ, ಅನೇಕ ರೀತಿಯ ಕನಸುಗಳು ನನಸಾಗುವಂಥದ್ದು. ಇನ್ನು ನೀವು ಮಾಡಿದಂಥ, ಹಿಂದೆ ಮಾಡಿದಂಥ ಯಾವುದೇ ಹೂಡಿಕೆ ಅದರಲ್ಲಿ ಅಥವಾ ಹಣಕಾಸಿನ ಎಲ್ಲ ಇನ್ವೆಸ್ಟ್ಮೆಂಟ್ಗಳು ಈಗ ಪ್ರತಿಫಲವನ್ನು ಕೊಡುವಂಥ ಅವಕಾಶ ಇದೆ. ಅದೇ ರೀತಿ ನಿಮ್ಮ ಬಂಧುಗಳಿಂದ, ಮಿತ್ರರಿಂದ ನಮಗೊಂದು ಶುಭ ಸಮಾಚಾರಗಳು ಬರಲಿವೆ. ಕೆಲವೊಬ್ಬರಿಗೆ ಈ ಉದ್ಯೋಗದಲ್ಲಿ ಬಡ್ತಿ ಸಿಗ್ಬೋದು. ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ನಿಮಗೆ ಈಗ ಬಹಳ ಕಾಲದಿಂದ ಕಾಯ್ತಿದ್ದ ಒಂದು ಉದ್ಯೋಗದ ಒಂದು ನೇಮಕಾತಿ ಪತ್ರ, ಅಪಾಯಿಂಟ್ಮೆಂಟ್ ರೀತಿಯಲ್ಲಿ ಬರೋದು. ಇನ್ನು ಅದೇ ರೀತಿ ಮಹಿಳೆಯರು, ಗೃಹಿಣಿಯರಿಗೆ ಸಹ ಅವರು ಇಷ್ಟಪಟ್ಟಂಥ ವಸ್ತು, ವಸ್ತ್ರ ಬಣಕೊಳ್ಳುವಂಥ ಅವಕಾಶ ಇರುತ್ತೆ. ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ, ಸಭೆ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು ಮುಂತಾದ ಅನೇಕ ರೀತಿಯ ಮನಸ್ಸಿಗೆ ಉಲ್ಲಾಸ ಕೊಡುವಂಥ ಘಟನೆಗಳು ಕುಂಭರಾಶಿಯವರಿಗೆ ಈ ದಿನ ಜರುಗಲಿವೆ. ಬಳಸುವಂಥ ಬಣ್ಣಗಳು ಕುಂಭರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಜೊತೆಗೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1, 2, 4, 9 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ದಿನ ಶುಭದಾಯಕ ಆಗಲಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಈ ದಿನ ಉತ್ತಮಫಲದ ನಿರೀಕ್ಷೆ ಅಂತೂ ಇದೆ. ಅಲ್ಲಿ ಸೂರ್ಯ ಅನುಗ್ರಹ, ಗುರುವಿನ ಬೆಂಬಲ, ಜೊತೆಗೆ ಬುಧನ ಬೆಂಬಲ, ಜೊತೆಗೆ ಶುಕ್ರ ಅನುಗ್ರಹ ಇರುವ ಕಾರಣ ಅನೇಕ ರೀತಿಯ ಶುಭ ಅವಸರಗಳು ಆಗಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಲಾಭ ಆದಾಯಿದೆ. ಅನೇಕ ರೀತಿಯ ಯೋಜನೆಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬೆರೆಯುವಂಥ ಅವಕಾಶ ಇವೆಲ್ಲವೂ ಇದೆ. ಅದರ ಜೊತೆಗೆ ಇದನ್ನು ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಕಷ್ಟ ನಷ್ಟಗಳಾಗುವಂಥದ್ದು, ನಿಮ್ಮದೇ ಸ್ವಯಂಕೃತ ಅಪರಿಂದ ಏನಾದರೂ ಹಣ ಕಳ್ಕೊಳ್ಳೋದಾಗಲಿ ಅಥವಾ ಯಾವುದಾದ್ರು ಒಂದು ತಪ್ಪಾದ ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮೂಲಕ ಹಣವನ್ನು ಕಳೆದುಕೊಳ್ಳುವಂಥ ಇತ್ಯಾದಿ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನೀವು ಹಣಕಾಸಿನ ಬಗ್ಗೆ ಎಚ್ಚರಬೇಕು. ಜೊತೆಗೆ ಮನಸ್ಸು ಸ್ವಲ್ಪ ವಿಕ್ಷಿಪ್ತ, ಅಶಾಂತವಾಗಿರುತ್ತೆ. ಮನಸ್ಸಿನ ಸ್ವಲ್ಪ ವ್ಯಗ್ರತೆ ಅಥವಾ ತಾಳ್ಮೆ ಕಡಿಮೆ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಮನ ನಿಯಂತ್ರಣ ಮಾಡಬೇಕು. ಜೊತೆಗೆ ನಿಮ್ಮ ಧನವನ್ನು ಯಾವುದೇ ರೀತಿ ಅದನ್ನು ಇನ್ನೊಬ್ಬರಲ್ಲಿ ಪೇ ಮಾಡುವಾಗ ಅಥವಾ ಹೂಡುವಾಗ ಇಲ್ಲ ಇನ್ವೆಸ್ಟ್ ಮಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇವೆಲ್ಲ ಎಚ್ಚರಿಕೆಯನ್ನು ಗಮನಿಸಿದರೆ ಈ ದಿನ ಬಳಸುವಂಥ ಬಣ್ಣ ಮೀನರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಎಲ್ಲ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1, 3, 5, 6 1, 3, 5, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಇಲ್ಲಿವರೆಗೆ ಜನವರಿ 14 ಭಾನುವಾರದ ನಿತ್ಯರಾಶಿ ಭವಿಷ್ಯದ ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ಇಲ್ಲಿ ಬರತಕ್ಕಂಥ ಉತ್ತಮ, ಮಧ್ಯಮ, ಅಧಮಾದಿ ಪದಗಳಿಂದ ವಿಚಾರದಾಗಿದೆ. ನಿಮ್ಮ ದೈನಂದಿನ ಭಕ್ತಿ, ಶ್ರದ್ಧಾ ಮಾರ್ಗ ಇದು ನಿಷ್ಠೆಯಿಂದ ಪಾಲಿಸ್ತಾ ಬನ್ನಿ. ನಿಮ್ಮ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಶ್ರದ್ಧೆ, ನಿಷ್ಠೆಯನ್ನು ಅಳವಡಿಸಿಕೊಳ್ಳಿ. ತಮಗೆಲ್ಲರಿಗೂ ಆ ನವಗ್ರಹಗಳ ಕೃಪೆ ಹಾಗೂ ನಿಮ್ಮ ಇಷ್ಟ ದೇವತೆಗಳ ಜೊತೆ ಗ್ರಾಮ ದೇವತೆಗಳ ಅನುಗ್ರಹದಿಂದ ಆಯುರಾರೋಗ್ಯ ಶಿಕ್ಷಿತ ಜಯಲಾಭಗಳ ಸಿದ್ಧಿಯಾಗಲಿ. ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿದರೆ ನಿಮ್ಮ ಭತ್ತಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ ಈ ಕಮೆಂಟನ್ನು ಶೇರ್, ಲೈಕ್ ಮಾಡಿಕೊಂಡು ನಮ್ಮನ್ನು ಮುಂದೆ ಪ್ರೋತ್ಸಾಹಿಸಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೊರತಾ ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.